ಇತ್ತೀಚೆಗೆ ನಡೆದ ಕೃಷಿ ಮೇಳದಲ್ಲಿ ಖುಷ್ಕಿ ಬೇಸಾಯ ಪ್ರಾಯೋಜನೆಯಡಿಯಲ್ಲಿ ಖುಷ್ಕಿ ಬೇಸಾಯ ತಾಂತ್ರಿಕ ಉದ್ಯಾನವನವನ್ನು ರೈತರಿಗಾಗಿ ಪ್ರಸ್ತುತಪಡಿಸಲಾಗಿತ್ತು. ಈ ಉದ್ಯಾನವನದಲ್ಲಿ ಯಾವ ಯಾವ ಬೆಳೆಗಳ ಸುಧಾರಿತ ತಳಿಗಳನ್ನು ಪ್ರಸ್ತುತಪಡಿಸಲಾಗಿತ್ತು ಹಾಗೂ ಇದರಿಂದ ರೈತರಿಗೆ ಏನೆಲ್ಲ ಮಾಹಿತಿ ಲಭ್ಯವಾಯಿತು ಅನ್ನೋದರ ಕುರಿತು ತಜ್ಞರು ವಿವರಣೆಯನ್ನು ನೀಡಲಿದ್ದಾರೆ. ಬನ್ನಿ ಹಾಗಾದರೆ ಅದರ ಕುರಿತು ಸ್ವಲ್ಪ ಮಾಹಿತಿಯನ್ನು ನಾವು ಕಲೆ ಹಾಕೋಣ. ಖುಷ್ಕಿ ಬೇಸಾಯ ಪ್ರಾಯೋಜನೆಯಡಿಯಲ್ಲಿ ಖುಷ್ಕಿ ಬೆಳೆಗಳ ತಾಂತ್ರಿಕ ಉದ್ಯಾನವನವನ್ನು ನಿರ್ಮಿಸಲಾಗಿತ್ತು. 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 62 ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿ ರೈತರಿಗಾಗಿ ಪ್ರಸ್ತುತಪಡಿಸಲಾಗಿತ್ತು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಜೊತೆಗೆ ಸೂಕ್ತ ಸಮಯಕ್ಕೆ ಅನುಗುಣವಾಗಿ ಬೆಳೆಯಬಹುದಾದ ಖುಷ್ಕಿ ಬೆಳೆಗಳನ್ನು ಈ ಉದ್ಯಾನವನದಲ್ಲಿ ಪ್ರಸ್ತುತಪಡಿಸಲಾಗಿತ್ತು. ಖುಷ್ಕಿ ಬೇಸಾಯಕ್ಕೆ ಮಿಶ್ರ ಬೆಳೆ ಬಹುಮುಖ್ಯ. ಒಂದು ಬೆಳೆ ನಷ್ಟ ಹೊಂದಿದರೂ ಕೂಡ ಮತ್ತೊಂದು ಬೆಳೆಯಿಂದ ಲಾಭವನ್ನ ಪಡೆಯಬಹುದಾಗಿದ್ದು, ರೈತರು ಮೆಕ್ಕೆಜೋಳದ ಬೆಳೆಯಲ್ಲಿ ತೊಗರಿಯನ್ನ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಉತ್ತಮ ಇಳುವರಿಯನ್ನ ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ಖುಷ್ಕಿ ಬೇಸಾಯ ಪ್ರಾಯೋಜನೆಯಲ್ಲಿ ನಾವು ಖುಷ್ಕಿ ಬೇಸಾಯ ತಾಂತ್ರಿಕ ಉದ್ಯಾನವನವನ್ನು ಒಂದು ನಾವು ರೈತರಿಗೋಸ್ಕರ ಕೇವಲ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 62 ತಾಂತ್ರಿಕತೆಗಳನ್ನು ವಿವಿಧ ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿ ಈ ಒಂದು ತಾಂತ್ರಿಕ ಉದ್ಯಾನವನದಲ್ಲಿ ರೈತರಿಗೋಸ್ಕರ ಪ್ರಚುರಪಡಿಸಿದ್ವಿ. ಇನ್ನು ಬಹುಮುಖ್ಯವಾಗಿ ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ಸಾಕಷ್ಟು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಿದ್ವಿ. ಅಂದರೆ ಸಾಕಷ್ಟು ತಾಂತ್ರಿಕಗಳಿಗೆ ಮಣ್ಣು ಮತ್ತು ನೀರಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ವಿ. ಅಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗೆ ಮಾಡಬೇಕು, ಅದೇ ರೀತಿಯಾಗಿ ಯಾವೆಲ್ಲ ಬೆಳೆಗಳನ್ನು ಬೆಳಿಬೇಕು, ಸುಧಾರಿತ ಬೆಳೆ ಬೆಳಿಬೇಕು, ಹಾಗೆಯೇ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ವಿವಿಧ ಒಂದು ರಾಗಿ ತಳಿಗಳನ್ನು ಯಾವಾಗ ಬಿತ್ತಬೇಕು, ಜುಲೈ ಬಂದರೆ ಜುಲೈ ತಿಂಗಳಲ್ಲಿ ಮೊದಲನೇ ಪಾಕ್ಷಿಕ ಬಂದರೆ ಯಾವ ತಳಿ ರಾಗಿ ಬಿತ್ತಬೇಕು, ಅದೇ ರೀತಿಯಾಗಿ ಆಗಸ್ಟ್ನಲ್ಲಿ ಬಂದರೆ ಯಾವ ಒಂದು ತಳಿಯನ್ನು ಬಿತ್ತಬೇಕಾಗುತ್ತೆ. ಹೀಗೆ ಸಾಕಷ್ಟು ವಿವಿಧ ಬೆಳೆಗಳಲ್ಲಿ, ಎಣ್ಣೆಕಾಳು ಬೆಳೆಗಳಲ್ಲಿ, ದ್ವಿದಳ ಧಾನ್ಯದಲ್ಲಿ, ಏಕದಳ ಧಾನ್ಯಗಳಲ್ಲಿ ಸುಧಾರಿತ ತಳಿಗಳನ್ನು ನಾವು ಇಲ್ಲಿ ರೈತರಿಗೋಸ್ಕರ ಈ ಒಂದು ತಾಂತ್ರಿಕ ಉದ್ಯಾನದಲ್ಲಿ ಪ್ರಸ್ತುತಪಡಿಸಿದ್ವಿ. ಅದೇ ರೀತಿಯಾಗಿ ಬಹುಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಈ ಬೈಮೋಡಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ ಅಂತ ಏನು ಹೇಳ್ತೀವಿ, ಏಪ್ರಿಲ್ ಮತ್ತು ಮೇ ಬಿದ್ದಂತಹ ಮಳೆಯನ್ನು ಸದುಪಯೋಗಪಡಿಸಿಕೊಳ್ಳೋಕ್ಕೆ ರೈತರು ಎರಡು ಬೆಳೆ ಪದ್ಧತಿಗಳು, ಅಂದರೆ ಏಪ್ರಿಲ್ ಮೇ ಬಿದ್ದಾಗ ಆ ರೈತರು ಅಲಸಂದೆ ಹಾಕ್ಬೋದು, ಹುರುಳಿ ಹಾಕ್ಬೋದು, ಅದೇ ರೀತಿಯಾಗಿ ಅವರೇ ಹಾಕ್ಬೋದು. ಇಂಥ ಒಂದು ಬೆಳೆಗಳನ್ನು ಅವರೇ ಮತ್ತು ಅಲಸಂದೆ ಕಟಾವು ಮಾಡಿದ ತಕ್ಷಣ ಆ ಒಂದು ಅವಶೇಷಗಳನ್ನು ಮಣ್ಣಿಗೆ ಸೇರಿಸಿದ್ದೇ ಆದರೆ ಆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಯಾಕಂದರೆ ರೈತರು ಇತ್ತೀಚೆಗೆ ದನಕರುಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾಯಿದೆ, ತಿಪ್ಪೆ ಗೊಬ್ಬರ ಸಿಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಮಳೆ ನೀರನ್ನು ಸದುಪಯೋಗಿಸಿಕೊಂಡು ಅಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆದು ಆ ಒಂದು ಮಣ್ಣಿಗೆ ಸೇರಿಸಿದ್ದಾದರೆ ಖಂಡಿತ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಮಣ್ಣಿನ ಒಂದು ಸೇಂದ್ರಿಯ ಪದಾರ್ಥ ಅಂತ ಏನು ಹೇಳ್ತೀವಿ, ಆ ಒಂದು ಸೇಂದ್ರಿಯ ಪದಾರ್ಥ ಜಾಸ್ತಿ ಆಗ್ತದೆ. ಅಲ್ಲಿ ಈ ಸೇಂದ್ರಿಯ ಪದಾರ್ಥ ಹೆಚ್ಚಾಗೋದ್ರಿಂದ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಈ ಪೋಷಕಾಂಶಗಳ ಲಭ್ಯತೆ ಬೆಳೆಗಳಿಗೆ ಜಾಸ್ತಿ ಆಗ್ತದೆ. ಹಾಗೆ ಎರಡನೇ ಬೆಳೆಯಾಗಿ ರಾಗಿಯನ್ನು ಬೆಳೆಯಬಹುದು. ಎರಡನೇ ಬೆಳೆಯಾಗಿ ರಾಗಿನ GPU 48, ಆ ಒಂದು ತಳಿಯನ್ನು ಎರಡನೇ ಬೆಳೆಯಾಗಿ ಬೆಳೆದೇ ಆದರೆ ಖಂಡಿತ ಅದರಲ್ಲಿ ಕೂಡ ಸುಮಾರು 8-10 ಕ್ವಿಂಟಾಲ್ 1 ಎಕರೆಗೆ ಇಳುವರಿಯನ್ನು ಪಡಬಹುದು. ಹೀಗೆ ಎರಡು ಪಳೆ ಪದ್ಧತಿಗಳನ್ನು ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಎರಡು ಸಾರಿ ಮಳೆ ಬರೋದ್ರಿಂದ ಈ ಒಂದು ಎರಡೇ ಬೆಳೆ ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ. ಈಗ ರೈತರು ಸಾಕಷ್ಟು ರಾಗಿ ಬಗ್ಗೆ ಗೊತ್ತು. ಈಗೇನು ರಾಗಿ ಒಂದು 5 ಕೆಜಿ ರಾಗಿಯಲ್ಲಿ ಒಂದು 600-700 ಈ ಒಂದು ಕಾಳಿನ ದಂಟನ್ನು ಬಿದ್ದಿತ್ತು, ಆದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿಯಾಗಿ ಈ ಒಂದು ನಮ್ಮ ಒಂದು ಮನುಷ್ಯರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಕೂಡ ಬೆಳ್ಕೋಬೇಕಾಗುತ್ತೆ. ಇದರಲ್ಲಿ ಕೂಡ ಸಾಕಷ್ಟು ಸುಧಾರಿತ ತಳಿಗಳಿವೆ. ಸುವರ್ಣ ಮತ್ತು ಕುಂಕುಮ ಅಂತ ಎರಡು ಸುಧಾರಿತ ತಳಿಗಳು ಈ ಒಂದು ಕಾಳಿನ ದಂಟಿನಲ್ಲಿವೆ ಇತ್ತೀಚೆಗೆ. ಹಾಗೆ ಇನ್ನೊಂದು ಬಹುಮುಖ್ಯವಾದ ಒಂದು ಬೆಳೆ ಅಂದರೆ ಮೆಣಸಿನಕಾಯಿ. ಈ ಮೆಣಸಿನಕಾಯಿ ಚಿಕ್ಕಬಳ್ಳಾಪುರ ಲೋಕಲ್ಲೇ ಸ್ವಲ್ಪ ಅಲ್ಲಿ ಖಾರ ಇರುತ್ತೆ, ಪಂಜನ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಒಂದು ಖುಷ್ಕಿ ಬೇಸಾಯ ಪ್ರಯೋಜನೆಯಲ್ಲಿ ಸಮೃದ್ಧಿ ಅಂತಕ್ಕಂಥ ಒಂದು ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದಂತಹ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಸಮೃದ್ಧಿಯಲ್ಲಿ ಅದು ಹಸಿರು ತರಕಾರಿಯಾಗಿ ಆ ಒಂದು ಮೆಣಸಿನಕಾಯಿಯನ್ನು ಉಪಯೋಗಿಸ್ಬೋದು. ಇದರಿಂದ ಕೂಡ ರೈತರು ಒಂದು ಹೆಚ್ಚಿನ ಲಾಭ ಪಡಿಬೇಕಾಗುತ್ತೆ. ಅದೇ ರೀತಿಯಾಗಿ ರೈತರು ಈಗಲ್ಲಪ್ಪ ನಾನು ಈ ದ್ವಿದಳ ಧಾನ್ಯ ಬೆಳೆಗಳಿಲ್ಲದಲೇ ಇನ್ನೂ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಕೊಡ್ತು, ಅದರಲ್ಲಿ ಕೂಡ ಸಾಕಷ್ಟು ಆಪ್ಷನ್ಸ್ ಇದೆ. ಅಂದರೆ ಇನ್ನು ಈ ನೈಜರ್ ಹುಚ್ಚೆಳ್ಳು ಅಂತ ಗುರಿಳ್ಳು ಅಂತ ಏನು ಹೇಳ್ತೀವಿ, ಅದು ಕೂಡ ಭಾಳ ಮುಖ್ಯವಾದ ಬೆಳೆ. ಇತ್ತೀಚೆಗೆ ತಡವಾಗಿ ಬಿತ್ತನೆ ಮಾಡಬೇಕಾದ್ರೆ ಇಂಥ ಒಂದು ಇದರಲ್ಲಿ ಕೂಡ ಬಿತ್ತನೆ ಮಾಡಬಹುದು. ಇದರಲ್ಲಿ ನಾವು ಒಂದು ಸುಧಾರಿತ ತಳಿಯನ್ನು ಅಭಿವೃದ್ಧಿಪಡಿಸಿದ್ವಿ, KBN 1 ಅಂತ. ಇದು ಕೂಡ ಒಳ್ಳೆ ತಳಿ.
ಈ ಒಂದು ಕೆವಿ ಉಚ್ಚೆಳ್ಳು ಕೂಡ ನಾವು ಇದರಲ್ಲಿ ಬೆಳ್ಕೋಬಹುದು. ಅದೇ ರೀತಿಯಾಗಿ ಸೂರ್ಯಕಾಂತಿ, ಸೂರ್ಯಕಾಂತಿಯಲ್ಲಿ ಕೂಡ ಸಾಕಷ್ಟು ಸಂಕರಣ ತಳಿಗಳಿದ್ದಾವೆ, ಅಂದರೆ ಸಾಕಷ್ಟು ಹೈಬ್ರಿಡ್ಸ್. ಇತ್ತೀಚೆಗೆ ಒಂದು ಕಡಿಮೆ ಅವಧಿಯಲ್ಲಿ ಮಾಡತಕ್ಕಂಥ KBSH 78 ಕೂಡ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಈ ಒಂದು ತಳಿಯನ್ನು ಕೂಡ ಉಪಯೋಗಿಸ್ಬೋದು. ಇನ್ನು ಬಹುಮುಖ್ಯವಾಗಿ ಈ ರೈತರು ಈಗ ಜಾನುವಾರುಗಳ ಸಂಖ್ಯೆ ಕೂಡ ಡೈರಿ ಜಾಸ್ತಿ ಆಗ್ತದೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಒಂದು ಭಾಗದಲ್ಲಿ. ಆ ಜಾನುವಾರುಗಳಿಗೆ ಖುಷ್ಕಿ ಪ್ರದೇಶದಲ್ಲಿ ಕೂಡ ಒಂದು ಮೇವಿನ ಬೆಳೆಗಳು ಕೂಡ ಒತ್ತು ಕೊಡ್ಬೋದು. ಮೇವಿನ ಬೆಳೆಗಳಲ್ಲಿ ಸಾಕಷ್ಟು ತಳಿಗಳಿದ್ದಾವೆ. ಮೇವಿನ ಸಜ್ಜೆ ಇರ್ಬೋದು, ಮೇವಿನ ಜೋಳ ಇರ್ಬೋದು, ಮೇವಿನ ಮುಸುಕಿನ ಜೋಳ ಇರ್ಬೋದು. ಈ ರೀತಿ ಸಾಕಷ್ಟು ಮೇವಿನ ತಳಿಗಳನ್ನು ಕೂಡ ತಡವಾಗಿ ಒಂದು ವೇಳೆ ಮಳೆ ಆದರೆ ಇಂಥ ಒಂದು ಮೇವಿನ ಬೆಳೆಗಳನ್ನು ಕೂಡ ಬೆಳೆಯಬಹುದು. ಅದೇ ರೀತಿಯಾಗಿ ಇತ್ತೀಚೆಗೆ ಸಾಕಷ್ಟು ರೈತರು ಇನ್ನು ತೃಣಧಾನ್ಯಗಳು, ಈಗ ಅದನ್ನು ನಾವು ಒಂದು ಪೊಟೆನ್ಷಿಯಲ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಈ ತೃಣಧಾನ್ಯಗಳನ್ನ ಈಗ ಸಿರಿಧಾನ್ಯಗಳು ಅಂತ ಕರಿತಾ ಇದ್ದಾರೆ. ಇಂಥ ಒಂದು ಸಿರಿಧಾನ್ಯಗಳು ಕೂಡ ಸಾಕಷ್ಟು, ಅಂದರೆ ನವಣೆ ಇರ್ಬೋದು, ಬರಗು ಇರ್ಬೋದು, ಸಾಮೆ ಇರ್ಬೋದು, ಇತ್ತೀಚೆಗೆ ಬ್ರೌನ್ ಟಾಪ್ ಅಂತ ಅಂದರೆ ಕೊರಲೆ ಸಾಕಷ್ಟು ಪ್ರಚಲಿತ ಆಗ್ತಾ ಇದೆ. ಇಂಥ ಒಂದು ತಳಿಗಳನ್ನು ಕೂಡ ಸುಧಾರಿತ ತಳಿಗಳು ಇದರಲ್ಲಿ, ಈ ಸುಧಾರಿತ ತಳಿಗಳನ್ನು ಮಾಡಿಕೊಂಡಿದ್ದು ತಡವಾಗಿ ಒಂದು ಬಿತ್ತನೆ ಮಾಡಿದ್ದೆ ಆದರೆ ಖಂಡಿತ ಇದರಲ್ಲಿ ಕೂಡ ಸಾಕಷ್ಟು ಲಾಭ ಪಡಿಬಹುದು. ಅದೇ ರೀತಿಯಾಗಿ ಇನ್ನೊಂದು ಬಹಳ ಮುಖ್ಯವಾದ ಹಂಗಂದರೆ ನಮ್ಮ ಒಂದು ಖುಷ್ಕಿ ಬೇಸಾಯಕ್ಕೆ ಮಿಶ್ರ ಬೆಳೆಗಳು ಅಂತ ಏನು ಹೇಳ್ತೀವಿ. ಈ ಮಿಶ್ರ ಬೆಳೆಗಳು ಬಹಳ ಮುಖ್ಯ, ಅಂದರೆ ಯಾವುದೇ ಒಂದು ಬೆಳೆ ಹೋದರೂ ಕೂಡ ಇನ್ನೊಂದು ಬೆಳೆಯಿಂದ ನಾವು ಲಾಭ ತಗೋಬೋದು. ಅಂದರೆ ಒಂಥರ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ. ಈ ಉದಾಹರಣೆಗೆ ಈ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಅಂತ ಜಾಸ್ತಿ ಬರ್ತಾ ಇದೆ. ಈ ಮೆಕ್ಕೆಜೋಳದಲ್ಲಿ ಸಾಯಿಲ್ ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಕ್ಷೀಣ ಆಗ್ತಾ ಇದೆ. ಸೊ ಹಾಗಾಗಿ ಈ ಮೆಕ್ಕೆಜೋಳ ರೈತರು ಆ ಮೆಕ್ಕೆಜೋಳನೇ ಬೆಳೀತಾ ಇತ್ತು ವರ್ಷ ವರ್ಷ, ಹೀಗಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಇಂಥ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕಾದ್ರೆ ನಾವು ಅಂತರ ಬೆಳೆಯಾಗಿ ತೊಗರಿಯನ್ನು ಬೆಳೆದಿದ್ದಾದರೆ ಖಂಡಿತ 4 ಸಾಲು ಮೆಕ್ಕೆಜೋಳ, 1 ಸಾಲು ತೊಗರಿ ಬೆಳೆದಿದ್ದಾರೆ. ಮಣ್ಣಿನ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಹಾಗೆ ಈ ಮೆಕ್ಕೆಜೋಳಕ್ಕೆ ಆಗ್ತಕ್ಕಂಥ ಸಾರಜನಕದ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹಾಗೆ ಇನ್ನೊಂದು ಬಹುಮುಖ್ಯವಾದ ಬೆಳೆ ಅಂದರೆ ಹರಳು. ಈ ಹರಳು ಕ್ಯಾಸ್ಟರ್ ಅಂತ ಹೇಳ್ತೀವಿ, ಕೆಲವರು ಔಡ್ಲಾ ಅಂತ ಕರೀತಾರೆ. ಈ ಔಡ್ಲಾ ಕೂಡ ಇತ್ತೀಚೆಗೆ ಸಾಕಷ್ಟು ಪ್ರಚಲಿತ ಆಗ್ತಾ ಇದೆ. ಮಾರುಕಟ್ಟೆ ದರ ಕೂಡ ಜಾಸ್ತಿ ಇದೆ, ಸುಮಾರು 5,000-6,000 ಒಂದು ಕ್ವಿಂಟಾಲ್ವರೆಗೂ ಒಂದು ರೈತರು ಮಾರ್ತಾ ಇದ್ದಾರೆ. ಇದರಲ್ಲಿ ಕೂಡ ಸಾಕಷ್ಟು ಸುಧಾರಿತ ತಳಿಗಳಿದ್ದಾವೆ. DCH 9 ಇದೆ. ಇದರಲ್ಲಿ ನಾವು ಇತ್ತೀಚೆಗೆ ಒಂದು ಹೈಬ್ರಿಡನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ, DCH 177 ಅಂತ, 177. ಇಂಥ ಒಂದು ಸಂಕರಣ ತಳಿಗಳು ಕೂಡ ಇದ್ದಾವೆ. ಈ ಒಂದು ಕ್ಯಾಸ್ಟರ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳಿಬೋದು. ಉದಾಹರಣೆಗೆ ಈ ಪಾವಗಡ, ಶಿರಾ, ತುಮಕೂರು ಜಿಲ್ಲೆಯಲ್ಲಿ ಶೇಂಗಾ ಬಹಳ ಮುಖ್ಯವಾದ ಬೆಳೆ. ಈ ಶೇಂಗಾ ಒಂದೇ ಬೆಳೆಯೋದ್ರಿಂದ ಅವರ ಒಂದು ಆದಾಯ ಕಡಿಮೆ ಆಗ್ತದೆ. ಈ ಆದಾಯದನ್ನು ಹೆಚ್ಚಿಸೋಕ್ಕೆ ಶೇಂಗಾದಲ್ಲಿ 1 ಸಾಲು ಔಡ್ಲಾ, 8 ಸಾಲು ಶೇಂಗಾ ಬೆಳೆಯೋದ್ರಿಂದ ಅದರಲ್ಲಿ ಕೂಡ 2 ಬೆಳೆಯಿಂದ ಒಟ್ಟಾರೆ ಆದಾಯ ಜಾಸ್ತಿ ಆಗ್ತದೆ. ಹಾಗೆ ಬಹುಮುಖ್ಯವಾಗಿ ಶೇಂಗಾ ಮತ್ತು ತೊಗರಿ, 8 ಸಾಲು ಶೇಂಗಾ ಬೆಳೆದು 2 ಸಾಲು ತೊಗರಿ ಬೆಳೆದಿದ್ದಾದರೆ, 2 ಸಾಲುಗಳ ಮಧ್ಯೆ ಒಂದು ದೋಣಿ ಸಾಲು ಮಾಡಿದ್ದಾದರೆ ಮುಂದೆ ಬಂತಹ ಮಳೆ ನೀರು ಆ ಒಂದು ದೋಣಿ ಸಾಲು ಹಿಂಗಿ ಈ ತೊಗರಿಯಲ್ಲೂ ಕೂಡ ಸಾಕಷ್ಟು ಇಳುವರಿ ಬರುತ್ತೆ. ಸೊ ಶೇಂಗಾ ಒಂದು ವೇಳೆ ಮಳೆ ಬಂದರೆ ಶೇಂಗಾದಲ್ಲಿ ಬರುತ್ತೆ, ತೊಗರಿಯಲ್ಲಿ ಬರುತ್ತೆ. ಒಂದು ವೇಳೆ ಶೇಂಗಾದಲ್ಲಿ ಬರಲಿಲ್ಲ ಅಂದರೆ ಈ ತೊಗರಿಯಲ್ಲಿ ಕೂಡ ಸುಮಾರು 3-4 ಕ್ವಿಂಟಾಲ್ 1 ಎಕರೆಗೆ ತಗೊಂಡ್ರೆ ಒಟ್ಟು ರೈತರ ಒಂದು ಆದಾಯ ಜಾಸ್ತಿ ಆಗೋಕ್ಕೆ ಈ ಒಂದು ಮಿಶ್ರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಕೆಲವೊಂದು ಸುಧಾರಿತ ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಳುವುದರ ಜೊತೆಗೆ ಸೂಕ್ತ ಬೆಳೆ ಪದ್ಧತಿಯನ್ನ ಅನುಸರಿಸಿ ಬೆಳೆ ಬೆಳೆದಿದ್ದೆ ಆದಲ್ಲಿ ಉತ್ತಮ ಫಸಲನ್ನ ಪಡೆದು ಹೆಚ್ಚಿನ ಆದಾಯವನ್ನ ಗಳಿಸಬಹುದಾಗಿದೆ.